ಕೇಂದ್ರ ಸಂಸದೀಯ ಗಣಿ ಮತ್ತು ಕಲ್ಲಿದ್ದಲು ಸಚಿವ ಪ್ರಹ್ಲಾದ್ ಜೋಶಿ ವಿಜಯಪುರದಲ್ಲಿಂದು ವಾಯುವ್ಯ ಪದವೀಧರ ಶಿಕ್ಷಕರ ಕ್ಷೇತ್ರಗಳಲ್ಲಿ ಸ್ಪರ್ಧಿಸಿರುವ ಪಕ್ಷದ ಅಭ್ಯರ್ಥಿಗಳ ಪರ ಮತಯಾಚನೆ ನಡೆಸಿದರು. ಸಚಿವರಾದ ಗುಂಡ ಕಾರಜೋಳ, ಉಮೇಶ್ ಕತ್ತಿ ಮತ್ತಿತರರು ಉಪಸ್ಥಿತರಿದ್ದರು. ಈ ವೇಳೆ ಪ್ರಹ್ಲಾದ್ ಜೋಶಿ ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವದ ಕೇಂದ್ರ ಸರ್ಕಾರ ಭಯೋತ್ಪಾದನೆ ನಿಗ್ರಹದಲ್ಲಿ ಮುಂಚೂಣಿಯಲ್ಲಿದೆ, ಕಾಶ್ಮೀರದಲ್ಲಿ 371 ವಿಧಿ ರದ್ದು, ತ್ರಿವಳಿ ತಲಾಖ್ ಸೇರಿದಂತೆ ಹಲವಾರು ಕ್ರಮಗಳಿಂದ ಭಾರತ ಸುಧಾರಣೆಯಾಗುತ್ತಿದೆ ಎಂದರು. ಕೋವಿಡ್ ಸಂಕಷ್ಟ ಸಂದರ್ಭದಲ್ಲಿ ಸರ್ಕಾರದ ನಿರ್ವಹಣಾ ವ್ಯವಸ್ಥೆಗಳು ಜಾಗತಿಕ ಮೆಚ್ಚುಗೆಗೆ ಪಾತ್ರವಾಗಿವೆ. ಲಸಿಕಾ ಅಭಿಯಾನ ವಿಶ್ವದ ಗಮನ ಸೆಳೆದಿದೆ. ಪ್ರತಿ ಮನೆಗೂ ನೀರು, ವಿದ್ಯುತ್ ಸಂಪರ್ಕಗಳ ಮೂಲಕ ಜನಜೀವನ ಸುಧಾರಣೆಯಾಗಿದೆ ಎಂದು ಹೇಳಿದರು. ಜೀವನ್ ಜ್ಯೋತಿ ಯೋಜನೆ ಆಧಾರದ ಮೂಲಕ ಎಲ್ಲಾ ಸ್ಕೀಮ್ಗಳನ್ನು ಅವರಿಗೆ ಕೊಡುವಂತ ಅವರ ಅಕೌಂಟ್ ಗೆ ಹಾಕೋದು, ಇದರ ಪರಿಣಾಮ ದೇಶದೊಳಗೆ ಇವತ್ತು ಏಜೆಂಟ್ ಗಿರಿ ದಂಧ ಬಂದಾಗಿದೆ.